Ajinga laka 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 ya lagi ini martira berra 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 apa? Huh ya tuh. Cucu kita mau jadi kalian ekspos martan berra. ಗೈಸ್ ಇವತ್ತು ನೀವು ಲೈಕ್ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ತಿರೋ ಎಲ್ಲ ಗೊತ್ತಿಲ್ಲ ಬಟ್ ಈ ವಿಡಿಯೋ ಮಾತ್ರ ಫ್ರೀ ಶೇರ್ ಮಾಡಿ ಓಕೆ ಅನುಮಂತ ಗೇಮಿಂಗ್ ಕನ್ನಡಿಗ ನಮ್ಮ ಫ್ರೀ ಫೈರ್ ಕನ್ನಡ ಕಮ್ಯುನಿಟಿಯ ದೊಡ್ಡ ಸ್ಕ್ಯಾಮರ್ ಇವನು ಇವನ್ ಬಗ್ಗೆ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತಂದ್ರೆ ಇವನಿಗೆ ಸ್ವಂತ ದುಡ್ಡಲ್ಲಿ ಜೀವನ ಮಾಡೋ ಯೋಗ್ಯತೆ ಇಲ್ಲ ಹಾಗೆ ಅಪ್ಪ ಮುಂದ್ ಇವನು ಜೀವನ ಎಲ್ಲ ಮಾಡಲ್ಲ ಯಾಕಂದ್ರೆ ಇವನು ಸ್ವಾಭಿಮಾನಿ ಅಲ್ವಾ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ಇಲ್ಲ ಏನಂದ್ರೆ ಯಾಕಂದ್ರೆ ಇವನು ಸ್ವಾಭಿಮಾನಿ ಅಲ್ವಾ ಮೌನಾಚರಣೆ ಮಾಡೋಣ ಇವ್ನೇನೇ ಇದ್ರು ಕಂಡೋರ್ ದುಡ್ಡಲ್ಲಿ ಕಂಡೋರ್ ಅಪ್ಪನ್ ದುಡ್ಡಲ್ಲಿ ಜೀವನ ಮಾಡೋದು ಶೋಕಿ ಮಾಡೋದು ಮತ್ತೆ ಅವನ ಮನೆ ಬೇಳೆ ಬೇಯಿಸ್ಕೊಳ್ಳೋದು ಅಷ್ಟೇ ಇವ್ನಿಗೆ ಗೊತ್ತಿರೋದು ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿಂತ ನೋಡಕ್ಳೆ ಸುಟ್ಟು ಬೆಂದೋಗಿರ ಕಾಡ್ ಪಪ್ಪ ಇದ್ದಂಗನೇ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಇಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಏನೋ ಅದು ಬೇರೆ ವಿಷಯ ಬಿಟ್ಟಾಕ್ರಿ ಮೇ ಬಿ ಇವನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸಂತ ಎಲ್ಲ ಇಳಪಣ ಮಾಡ್ಕೊಂಡಿದ್ನೇನೋ ಆಮೇಲೆ ಸ್ವಲ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ದುಡ್ಡೆಲ್ಲ ಎಲ್ಲ ದುಡ್ಡಿದಾನೆ ಯೂಟ್ಯೂಬಲ್ಲಿ ಇಲ್ಲ ಅಂತ ಹೇಳಲ್ಲ ಆಮೇಲೆ ಫ್ರೀ ಫೈರ್ ಬ್ಯಾನ್ ಆದಾಗಿಂದ ವ್ಯೂಸ್ ಬತ್ತಿಲ್ಲ ದುಡ್ಡು ಬತ್ತಿಲ್ಲ ಅದಕ್ಕೆ ನಮ್ಮಂತ ನಿಮ್ಮಂತ ಜನರಿಗೆಲ್ಲ ಸ್ಕ್ಯಾನ್ ಮಾಡಕ್ಕೆ ನಿಂತಿದ್ದಾನೆ ಅವ್ನು ಶೋಕಿಗೋಸ್ಕರ ಅವ್ನ ಮನೆ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಬೇರೆಯವ್ರ ಮನೆ ಹೊಡೆಯುವಂತ ಬುದ್ಧಿ ಗೇಮಿಂಗ್ ಕಣಿಗು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಯಾವ ಯೂಟೂಬಸ್ ಇಲ್ಲ ಅಂತ ಅನ್ಕೊಂತೀನಿ ಆ ಹೈ ಹೋಪ್ ಮುಂದೆ ಯಾರು ಬರಲ್ಲ ಅಂತ ಮತ್ತು ಮಹಿಳೆಯರೆ ಅಕ್ಕ ತಂಗಿರೆ ಅಣ್ಣ ತಂದಿರೇ ಇಂತೂರು ನಮ್ ದುನಿಯಾದಲ್ಲಿ ಇರ್ತಾರೆ ಇಂಥವ್ರು ಚಪ್ಲಾರ್ ಹಾಕಲು ತಪ್ಪೇನಿಲ್ಲ ಫ್ರೀ ಫೈರ್ ಇಂಡಿಯಾ ಲಾಂಚ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಒಂದ್ ಐಡಿ ತಗೋಬೇಕು ಅಂತ ಅನ್ಕೊಂಡೆ ಯಾಕಪ್ಪ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಆಕ್ಟಿವ್ ಆಗೋಣ ಅಂತ ಅವಾಗ ಗೊತ್ತಾಯ್ತು ಇವನ್ ಕೂಡ ಒಂದು ಐಡಿ ಸೇಲಿಂಗ್ ಗ್ರೂಪ್ ಇದೆ ಅಂತ ಇವ್ನ ಹೋಗಿ ಡೈರೆಕ್ಟ್ ಆಗಿ ಕೇಳಿದೆ ನಂಗೆ ಒಂದು ಐಡಿ ಬೇಕಿತ್ತು ಅಂತ ಯಾಕಪ್ಪ ಅಂದ್ರೆ ನಮ್ಮ ಕನ್ನಡ ಕಮ್ಯುನಿಟಿ ಒಬ್ಬ ಯೂಟ್ಯೂಬರ್ ಅಲ್ವಾ ಇವನ್ ಸ್ಕ್ಯಾಮ್ ಮಾಡಲ್ಲ ಅನ್ಕೊಂಡು ಇವನ ತಗೊಂಡೆ ಅದೇ ನೋಡ್ರೆ ಇವನ್ ಕೂಡ ಸ್ಕ್ಯಾಮ್ ಮಾಡ್ದ ಗುರು ಐಡಿ ತೊಗೊಂಡು ಎಳ್ಳೆ ತಿಂಗಳಿಗೆ ಸ್ಕ್ಯಾಮ್ ಆಯ್ತು ಆಮೇಲೆ ಎರಡ್ ತಿಂಗಳು ಕಾದೆ ಗುರು ಆದ್ರೂ ಇವ್ನ ಕೈಲಿ ದುಡ್ಡು ಆಗ್ಲಿಲ್ಲ ಅಂತ ಇಲ್ಲ ಅಂತ ಅನ್ಕೊಂತೀನಿ ಆ ಯೋಗ್ಯತೆ ಎಲ್ಲಿದೆ ಹೇಳಿ ನನ್ನ ದುಡ್ಡನ್ನ ನಾನು ಅವ್ನಿಗೆ ಭಿಕ್ಷೆ ಅಂತ ಬಿಟ್ಬಿಟ್ಟಿದ್ದೀನಿ ನನ್ನ ದುಡ್ಡು ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಯಾಕಪ್ಪ ಅಂದ್ರೆ ಅವ್ನು ಸಾವಿ ವರ್ಗು ನನ್ ದುಡ್ಡ್ದಲ್ಲೇ ಸೈಲಿ ಅ ನನಗ್ ಸ್ಕ್ಯಾಮ್ ಮಾಡೋದಾದ್ರೆ ನಿಮ್ಮಂತ ನಾರ್ಮಲ್ ಜನ ಕೂಡ ಇವಾಗೂ ಸ್ಕ್ಯಾಮ್ ಮಾಡ್ತಿದ್ದಾನೆ ಐ ಡಿ ಸೇಲಿಂಗ್ ಎಲ್ಲ ಸ್ಟಾಪ್ ಮಾಡಿದ್ರು ಕೂಡ ನಿಮ್ಮಂತ ಜನರಿಗೆ ಸ್ಕ್ಯಾಮ್ ಮಾಡ್ತಿದ್ದಾನೆ ಸೋಸ್ ನೀವೆಲ್ಲ ಕೇಳಬಹುದು ಬ್ರೋ ನಮ್ಮನ್ನೆಲ್ಲ ಹೇಗ್ ಸ್ಕ್ಯಾಮ್ ಮಾಡ್ತಿದ್ದಾನೆ ಅಂತ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ನನ್ನ ಈ ಸ್ಕ್ಯಾಮ್ ಆಯ್ತು ಅಂದ್ಬಿಟ್ಟು ನಾನು ಹೋಗಿ ಅವ್ನ್ಗೆಲ್ಲ ಪ್ರೂಫ್ ಕೊಟ್ಟಿ ರಿಫಂಡಿಗೆ ಕೇಳಿದಾಗ ಅವನ್ ಏನ್ ಮಾಡ್ದ ಅಂತಂದ್ರೆ ರಿಫಂಡ್ ಕೊಡ್ತೀನಿ ಕೊಡ್ತೀನಿ ಅಂತ ಎರಡು ತಿಂಗಳು ತನಕ ಕಾಯಿಸ್ಕೊಂಡ್ ಬಂದ ಆ ಪೀರಿಯಡ್ ಅಲ್ಲಿ ಸೆಂಟ್ರಲ್ ಏನ್ ಮಾಡ್ದ ಅಂತಾರೆ ಅವ್ನು ಐಡಿ ಸೇಲಿಂಗ್ ಗ್ರೂಪ್ ನ ಮಾಡ್ದ ಅವನು ಓಕೆ ಗುರು ಐ ಡಿ ಸೇಲಿಂಗ್ ಗ್ರೂಪ್ ನ ಅವ್ನ ಕೈಲಿ ಮಾಡಕ್ ಆಗಲ್ಲ ಬರೇ ಸ್ಕ್ಯಾಮ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಮಾರಿದಾನೆ ಇನ್ನ ಜನಕ್ಕೆ ಗೊತ್ತಾಗ್ಬಿಟ್ರೆ ಮೆಟ್ ಮೆಟ್ ತಗೊಂಡು ಹೊಡಿತಾರೆ ಅಂತ ಮಾಡ್ಬಿಟ್ಟಿದ ನಾನು ಈ ಚಪ್ರಿ ಸ್ಕ್ಯಾಮರ್ ಗೇಮಿಂಗ್ ಕಡೆ ಅವನ ಐಡಿ ಸೇಲಿಂಗ್ ಗ್ರೂಪ್ ನಾರ ತಕ್ಷಣ ಯಾರು ಶಮ್ಮು ಅನ್ನು ಐಡಿ ಸೆಲರ್ ಬಂದು ಆ ಗ್ರೂಪ್ ನ ತಗೊಂಡ ಈ ಇನ್ನೊಬ್ಬ ಶಮ್ಮು ಆ ಗ್ರೂಪ್ ನ ತಗೊಂಡಾದ್ಮೇಲೆ ಶಮ್ಮು ಅವ್ನ ಮಾಡೋ ಬದ್ಲು ಗೇಮಿಂಗ್ ಕಣಿಗೆ ಗ್ರೂಪ್ ನ ಚೇಂಜ್ ಮಾಡ್ಬಿಟ್ಟು ರನ್ ಮಾಡೋ ಬದಲು ಗೇಮಿಂಗ್ ಹೆಸರಲ್ಲ ಇನ್ನ ರನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಅವಾಗ ಜನಕ್ಕೆ ಹೆಂಗ್ ಗೊತ್ತಾಗ್ತಿ ಗ್ರೂಪ್ ಗೇಮಿಂಗ್ ಕಡೆಗೂ ಇದ್ದಾಗ ಗೇಮಿಂಗ್ ಕಡೆಗೆ ರನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಐಡಿ ತೊಗೊಂಡಾದ್ಮೇಲೆ ಅಕಸ್ಮಾತ್ ಸ್ಕಾಮ್ ಆಯ್ತು ಅಂತ ಅಂದ್ಬಿಟ್ಟು ಗೇಮಿಂಗ್ ಒಂದು ಸ್ಕಾಮ್ ಆಯ್ತು ವಾಪಸ್ ಅಂತ ಕೇಳದ ಅವ್ನು ಹೇಳ್ತಿದ್ದ ಗ್ರೂ ಗ್ರೂಪ್ ನಂದೇ ಅಲ್ಲ ನಾನು ಗ್ರೂಪ್ ನ ಮಾರಿದೀನಿ ಶಮ್ಮು ಗ್ರೂಪ್ ಇದು ನೀವ್ ಕೇಳಂಗಿದ್ರೆ ಕೇಳಿ ಅಂತ ಅಂತಿದ್ದ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಅವ್ ಸ್ಕ್ಯಾಮ್ ಯಾರು ಹೇಳಿ ಆಗ್ತಿದ್ದು ನಿಮ್ಮಂತ ಜನರಿಗೆ ನಿಮ್ಮಂತ ಜನರಿಂದಾನೇ ಬೆಳೆದು ಮತ್ತೆ ನಿಮ್ಮಂತ ಜನರಿಗೆ ಮೋಸ ಮಾಡೋ ಇಂತ ಕಚಡ ಯೂಟ್ಯೂಬರ್ ಇಂದ ಹುಷಾರಾಗಿರಿ ಕಂಟ್ರೋಲ್ ಕಂಟ್ರೋಲ್ ಈ ಕಚಡ ನನ್ ಮಗ ಗೇಮಿಂಗ್ ಕಣಿಗೆ ನನ್ಗೆನೋ ಸ್ಕ್ಯಾಮ್ ಮಾಡ್ದೆ ನನ್ ದುಡ್ಡು ಅವ್ನಿಗೆ ಭಿಕ್ಷೆ ಅಂತ ಬಿಟ್ಟಿದ್ದೀನಿ ನೀವೆಲ್ಲ ಗೇಮಿಂಗ್ ಕಣಿಗು ನಂಬಿ ಸ್ಕ್ಯಾಮ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಗ್ರೂಪ್ ಹೆಂಗು ಒಂದು ಸೇಲ್ ಮಾಡಿದಾನಲ್ಲ ಸೇಲ್ ಮಾಡಿದ ಮೇಲೆ ಗ್ರೂಪ್ ನೇಮ್ ಚೇಂಜ್ ಮಾಡ್ಸಬೇಕು ಅಂತ ಅಂದ್ಬಿಟ್ಟು ಇಬ್ಬರ ಮಾತಾಡಿ ಗ್ರೂಪ್ ನೇಮ್ ನ ಚೇಂಜ್ ಮಾಡಿಸಿದೆ ಶಮ್ಮು ಕೊನೆಗೂ ಗ್ರೂಪ್ ನೇಮ್ ನ ಚೇಂಜ್ ಮಾಡ್ದೆ ಗೇಮಿಂಗ್ ಅಂತ ಇದ್ದಿದ್ದ ಗ್ರೂಪ್ ನ ಶಮ್ಮು ಎಫ್ ಎಫ್ ಅಂತ ಏನೋ ಅವ್ನ ನೇಮ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಐಡಿ ಸೇಲ್ ಮಾಡ್ತಿದ್ದ ನಾನು ಪ್ರತಿಯೊಂದು ಇಲ್ಲಿಗೆ ಸಾಲ್ ಆಯ್ತು ಗೇಮಿಂಗ್ ಕಣಿಗ ಸ್ಕ್ಯಾಮ್ ಮಾಡಲ್ಲ ಅಂತ ಅನ್ಕೊಂಡು ಸುಮ್ನಾದೆ ಬಟ್ ಸ್ಟಿಲ್ ಹಂಗಾಗ್ಲಿಲ್ಲ ಗೇಮಿಂಗ್ ಕಣಿಗ ಮತ್ತೆ ನಿಮ್ಮಂತ ಮುಗ್ದ ಜನರಿಗೆ ಸ್ಕ್ಯಾಮ್ ಮಾಡೋಕೆ ನಿಂತ್ಕೊಂಡ ಮಗ ಅ ಬ್ರೋ ಗೇಮಿಂಗ್ ಕಡೆಗೆ ಗ್ರೂಪ್ ನ ಮಾರಿದ್ರೆ ಗ್ರೂಪ್ ಮಾರಾದ್ಮೇಲೆ ನೇಮ್ ಕೂಡ ಚೇಂಜ್ ಮಾಡಿಸಿದ್ರಲ್ಲ ಮತ್ತೆ ಅದಕ್ಕೆ ಸ್ಕ್ಯಾನ್ ಮಾಡಕ್ಕೆ ನಿಂತ್ಕೊಂಡ ನೀವು ಕೇಳ್ಬಹುದು ಅವನು ಗ್ರೂಪ್ ನ ಶಮುಗೆ ಮಾರ್ದ ನೇಮ್ ನೂಡ ನಾನು ಸ್ವಲ್ಪ ದಿನ ಆದ್ಮೇಲೆ ಚೇಂಜ್ ಮಾಡ್ತೇನೆ ಬಟ್ ಸ್ಟಿಲ್ ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿದ್ದ ಜನರಿಗೆ ಏನೋ ಹೇಳಿದ ಅಂತಂದ್ರೆ ಇನ್ ಮೇಲಿಂದ ಗ್ರೂಪ್ ಅಲ್ಲಿ ಶಮ್ಮು ಐಡಿ ಸೇಲ್ ಮಾಡ್ತಾನೆ ಅನ್ಬಿಟ್ಟು ಗ್ರೂಪ್ ಇಂದ ಎಕ್ಸಿಟ್ ಆಗೋದ್ ಮತ್ತೆ ಅಡ್ಮಿನ್ ಆಗಿದ್ದ ಅಲ್ಲಿ ಶಮ್ಮು ಬಂದು ಯಾರೋ ಮೂರನೇ ವ್ಯಕ್ತಿ ನಿಮ್ಗೆಲ್ಲ ಶಮ್ಮು ಗೊತ್ತಿಲ್ಲ ನೀವೆಲ್ಲ ಏನೇ ಅಂದ್ರೆ ಗೇಮಿಂಗ್ ಕಣ್ಣಿಗೆ ನಂಬಿ ತೊಗೊಂಡ್ತೀರ ಏ ಗ್ರೂಪ್ ಅಲ್ಲಿ ಗೇಮಿಂಗ್ ಕಣಿಗ ಇನ್ನ ಅಡ್ಮಿನ್ ಆಗಿದ್ದಾನೆ ಮೇ ಬಿ ಗ್ರೂಪ್ ಗೇಮಿಂಗ್ ಕಣಿಗಳ ಅಟ್ ಲೀಸ್ಟ್ ಅಡ್ಮಿನ್ ಆಗಿದಾನಲ್ಲ ಅವನು ನಂಬಿ ತಗೋಬಹುದು ಅಂತ ಮತ್ತೆ ಡಿ ತಗೊಂತೀರಿ ಮತ್ತೆ ಸ್ಕ್ಯಾಮ್ ಆಗ್ತಿತ್ತು ನಿಮ್ಮಂತ ಮುಗ್ಧ ಜನರಿಂದಾನೇ ಬೆಳೆಯೋದು ಆಮೇಲೆ ನಿಮ್ಮಂತ ಮುಗ್ಧ ಜನರಿಗೆ ಮೋಸ ಮಾಡೋ ಕಚಡ ಯೂಟ್ಯೂಬರ್ ಇಂದ ಹುಷಾರಾಗಿರಿ ನಿಮ್ಮಂತ ಜನರು ಮತ್ತೆ ಗೇಮಿಂಗ್ ಕಡೆಗೂ ನಂಬಿ ಮೋಸ ಹೋಗ್ತೀರಾ ಅಂತ ಅಂದ್ಬಿಟ್ಟು ಗೇಮಿಂಗ್ ಕಡೆಗಣನ ತಾನೆ ಹೋಗ್ ಯಾಕೋ ಕಂಡೋಲ್ ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿದೆಯಾ ಫಸ್ಟ್ ಎಕ್ಸಿಟ್ ಆಗೋ ಗ್ರೂಪ್ ನಿಂದಲ ತಾನೆ ಮಾರಿದ್ಯಾ ತಾನೆ ಯಾಕೆ ಅಡ್ಮಿನ್ ಆಗಿದೆಯಾ ಅಂತ ಕೇಳಿದೆ ಇನ್ನ ಮಗ ನಂಗೆ ಎಕ್ಸಿಟ್ ಆಗಲ್ಲ ಅಂತ ಗೊತ್ತಿತ್ತು ಆಮೇಲೆ ಕೇಳಿದೆ ಅಕಸ್ಮಾತ್ ಏನೋ ಶಮ್ಮು ಸ್ಕಾ ಮಾಡ್ದೆ ನೀನ್ ದುಡ್ಡು ಕೊಡ್ತೀಯ ಅಂತ ಕೇಳ್ರೆ ಈ ನನ್ ಮಗ ನನ್ನ ಯೂಟ್ಯೂಬರ್ಗೆ ರಿಫಂಡ್ ಕೊಟ್ಟಿಲ್ಲ ಮತ್ತೆ ನಿಮ್ಮಂತ ನಾರ್ಮಲ್ ಜನಕ್ಕೆಲ್ಲ ರಿಫಂಡ್ ಕೊಡ್ತಾನ ಅನ್ಬಿಟ್ಟು ಸುಮ್ಮನಾಗೋದೆ ನಾನೇನೆ ಆಮೇಲೆ ಗ್ರೂಪ್ ನ ಯಾರೋ ಪರ್ಚೆಸ್ ಶಮು ಶಮ್ಮು ಅವ್ನು ಅಡ್ಮಿನ್ ಆಗಿದಾನೆ ಗೊತ್ತ ಅವ್ನ ಕೇಳಿದೆ ಗುರು ಇವಾಗ ಗ್ರೂಪ್ ಓನರ್ನ ಗೇಮಿಂಗ್ ಕಡೆಗಣ ಕಿಕ್ ಮಾಡೋ ಅಂತ ಆಮೇಲೆ ಶಮ್ಮು ಬರೋ ನಾನು ಕಿಕ್ ಮಾಡಕ್ ಯಾಕಪ್ಪ ಅಂದ್ರೆ ಗ್ರೂಪ್ ಕ್ರಿಯೇಟ್ ಮಾಡಿರೋ ದೂರಲ್ಲ ಅವ್ರಾಗ ಅವ್ರೆ ಎಕ್ಸಿಟ್ ಆಗಿ ಆಮೇಲೆ ಶಮ್ಮುಗೂ ಅದೇ ಪ್ರಶ್ನೆ ಕೇಳಿದೆ ಅಕಸ್ಮಾತ್ ನೀನ್ ಏನಾದ್ರು ಸ್ಕ್ಯಾಮ್ ಮಾಡಿದ್ರೆ ಗೇಮಿಂಗ್ ಕಣಿಗೆ ರೀಫಂಡ್ ಕೊಡ್ತಾನೆ ಅಲ್ಲಿ ಜನ ತಗೊಂತಿರೋದೆಲ್ಲ ಗೇಮಿಂಗ್ ಕಣಿಗೂ ನಮ್ಮ ಐಡಿ ತೊಗೊಳ್ತಾರೆ ಅಕಸ್ಮಾತ್ ಏನೋ ನೀನ್ ಸ್ಕ್ಯಾನ್ ಅಂದ್ರೆ ಈ ಗೇಮಿಂಗ್ ಕಣಿಗೆ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಫಸ್ಟ್ ಅವ್ನ ಕಿಕ್ ಮಾಡುವಂತಂದ್ರೆ ನೆಕ್ಸ್ಟ್ ದಿನ ಏನೋ ಗೇಮಿಂಗ್ ಅಂತ ಮಾತಾಡಿ ಎಕ್ಸಿಟ್ ಆಗ ಕೇಳಿದ ಗೇಮಿಂಗ್ ಕಣಿಗೆ ಎಕ್ಸಿಟ್ ಆದ ನಿಮಗೆಲ್ಲ ಒಂದ್ ಗಾದೆ ಮಾತು ಗೊತ್ತಿರಬಹುದು ನಾಯಿ ಬಲ ಯಾವತ್ತಿದ್ರು ಡೊಂಕು ಅಂತ ಅದು ಗೇಮಿಂಗ್ ಕಡೆಗೆ ಕರೆಕ್ಟ್ ಸೂಟ್ ಆಗುತ್ತೆ ಗುರು ಯಾಕಂದ್ರೆ ಗ್ರೂಪ್ ಗೇಮಿಂಗ್ ಕಡೆಗುನ ಹೆಸರು ಇದ್ದಾಗ ಮುನ್ನೂರ ಜನ ಇದ್ರು ಅವನು ಎಕ್ಸಿಟ್ ಆದ ತಕ್ಷಣ ನೇಮ್ ಎಲ್ಲ ಚೇಂಜ್ ಆದ ತಕ್ಷಣ ನಿಧಾನಕ್ಕೆ ದಿನದಿಂದ ದಿನಕ್ಕೆ ಇನ್ನೂರು ಜನಕ್ಕೆ ಬಂದ್ಬಿಟ್ರು ಅಂದ್ರೆ ನೂರು ಜನ ಎಕ್ಸಿಟ್ ಆಗೋದ್ರು ಜನಕ್ಕೆ ಗೊತ್ತಾಯ್ತಲ್ಲ ಇದು ಗೇಮಿಂಗ್ ಕಡೆಗೂ ಗ್ರೂಪ್ ಅಲ್ಲ ಗುರು ಯಾರೋ ಇನ್ನೊಬ್ನ್ ಗ್ರೂಪ್ ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಏನಾಯ್ತು ಶಮ್ಮುಗೆ ಎಲ್ಲ ಬಾಯಕ್ ಬಂತು ಅವನಿಗೆ ಗೊತ್ತಾಯ್ತು ಓ ಇನ್ ಮೇಲೆ ಗ್ರೂಪ್ ಅಲ್ಲಿ ಯಾವ್ದು ಐ ಡಿ ಸಿ ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಗೇಮಿಂಗ್ ಕಡೆಗೂ ಅಡ್ಮಿನ್ ಮಾಡಿದಾನೆ ದುಡ್ಡು ಕೊಟ್ಟು ಗ್ರೂಪ್ ನ ತಗೊಂಡಿದ್ದಾನೆ ಅಡ್ಮಿನ್ ಆಗಿರೋಕೆ ಎಷ್ಟು ದುಡ್ಡು ಕೊಟ್ಟಿದಾನೋ ಅದೆಲ್ಲ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಇಬ್ರು ಸೇರ್ಕೊಂಡು ನಿಮ್ಮಂತ ಜನನ್ನೆಲ್ಲ ಮಸ್ತಾಗಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಕಸ್ಮಾತ್ ಶಮ್ಮು ಏನಾದ್ರು ಸ್ಕ್ಯಾಮ್ ಮಾಡ್ದೆ ಅಂತಂದ್ರೆ ಗೇಮಿಂಗ್ ಕಣಿಗೆ ನಿಮ್ಗೆ ಎಲ್ಲರಿಗೂ ರೀಫಂಡ್ ಕೊಡಲ್ಲ ಆ ಯೋಗ್ಯತೆ ಗೇಮಿಂಗ್ ಕಡಿಮೆ ಇಲ್ಲ ನನ್ನಂತ ಯೂಟ್ಯೂಬರ್ಗೆ ರೀಫಂಡ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮಂತ ಜಾ ರಿಫಂಡ್ ಕೊಟ್ಬಿಡ್ತಾನ ಅವನು ಎಲ್ರುತ್ ಸೆಕೆಂಡ್ ಮೌನಾಚರಣೆ ಮಾಡೋಣ ಅವಾಗೇಮಿಂಗ್ ಕೆಳಗೆ ಏನ್ ಹೇಳ್ತಾನೆ ಬ್ರೋ ನಾನು ಗ್ರೂಪ್ ನ ಆಕ್ಚುಲಿ ಮಾರಿದೆ ಬ್ರೋ ಗ್ರೂಪ್ ನಂದವ ಅಲ್ಲ ಕೇಳಿ ಕೇಳ ನೀವೇನೇ ಕೆಳಗಿರೋ ಅಂತ ಅಂದ್ಬಿಟ್ಟು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ಎಕ್ಸಿಟ್ ಆಗೋಗ್ಬಿಡ್ತಾನ ಅಷ್ಟೇ ಅವ್ನ್ ಮಾಡೋದು ಇಂತ ಕಚಡ ಯೂಟ್ಯೂಬರ್ ಇಂದ ಆದಷ್ಟು ದೂರ ಇರಿ ಇವನತ್ತ ಎಲ್ಲ ಹೋಗ್ಬಿಟ್ಟು ಸ್ಕ್ಯಾಮ್ ಎಲ್ಲ ಮಾಡ್ಸ್ಕೊಳಕ್ ಹೋಗ್ಲೇಬೇಡಿ ಇವನಿಗೆ ಏನಾರು ಸ್ಕ್ಯಾಮ್ ಅಂದ್ರೆ ರೀಫಂಡ್ ಕೊಡೋ ಯೋಗ್ಯತೆ ಇಲ್ಲ ಹುಷಾರಾಗಿ ಮಹಿಳೆಯರ ಅಕ್ಕ ತಂಗಿರೇ ಅಣ್ಣ ತಂದಿರ ಇಂತೂರು ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂತೂರು ಚಪ್ಲಾರ್ ಹಾಕಗಳು ತಪ್ಪೇನಿಲ್ಲ ಕರ್ನಾಟಕದಲ್ಲಿ ಫ್ರೀ ಫೈರ್ ಐಡಿ ಮಾಡ್ತಾ ಇರೋದು ಗೇಮಿಂಗ್ ಕಡೆಗೆ ಓಪನ್ ಇಲ್ಲ ಇನ್ನ ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ಆದ್ರೆ ಜನ ಜಾಸ್ತಿ ನಂಬಿ ತಗೊಳ್ಳೋದು ಈ ತರ ಯೂಟೂಬರ್ಸ್ ನಮ್ಮಂತ ಯೂಟ್ಯೂಬರ್ನ ನಮ್ ತಗೊಂಡ್ಮೇ ನಮ್ಮಂತ ಯೂಟ್ಯೂಬರ್ಸ್ ಸ್ಕ್ಯಾಮ್ ಮಾಡಿದ್ರೆ ಏನ್ ಹೇಳಿ ಇವನತ್ತ ತೊಂಡಿದ್ದು ನನ್ನ ಐಡಿ ಕೂಡ ರಿಕವರಿ ಆಯ್ತು ಆಮೇಲೆ ಇವ್ನತ್ರ ಹೋಗಿ ನನ್ನ ಐಡಿನ ರಿಕವರಿ ಆಗೈತೆ ನನಗೆ ದುಡ್ಡೆಲ್ಲಾ ವಾಪಸ್ ಬೇಕು ಅಂತ ಪ್ರತಿಯೊಂದು ಪ್ರೂಫ್ ಕೊಟ್ಟೆ ಆಮೇಲೆ ಇನ್ಗೂ ಗೊತ್ತಾಯಿತು ಅವ್ರ ಕಡೆಯಿಂದಾನೆ ಪ್ರಾಬ್ಲಮ್ ಇರೋದು ಅಂತ ತಕ್ಷಣ ಓಕೆ ರಿಫಂಡ್ ಕೊಡ್ತೀನಿ ಅಂತ ಒಪ್ಕೊಂಡ ಗುರು ಯಾರೇ ಆಗಲಿ ಯಾವುದೇ ಐ ಡಿ ಸೆಲ್ ಆಗಲಿ ರೀಫಂಡ್ ಏನಾದ್ರು ಕೊಡೋಕೆ ತಾಕತ್ತಿದ್ರೆ ಮಾತ್ರ ಐ ಡಿ ಸ್ಟಾರ್ಟ್ ಮಾಡಬೇಕು ಅಟ್ ಲೀಸ್ಟ್ ಒಂದು ವಾರದೊಳಗಡೆ ರಿಫಂಡ್ ಕೊಡೋ ತಾಕತ್ತಿದ್ರೆ ಮಾತ್ರ ಸ್ಟಾರ್ಟ್ ಮಾಡಬೇಕು ಈ ಚೂತಿಯ ಸ್ಕ್ಯಾಮರ್ ಯೋಗ್ಯತೆಗೆ ಎರಡು ತಿಂಗಳೊಳಗೆ ಎಂಟುವರೆ ಸಾವಿರ ರೂಪಾಯಿ ಕೊಡಕ್ ಆಗ್ಲಿಲ್ಲ ನವೆಂಬರ್ ಅಲ್ಲಿ ಒಂದ್ ಸಾವಿರ ಕೊಟ್ಟ ಡಿಸೆಂಬರ್ ಒಂದುವರೆ ಸಾವಿರ ಕೊಟ್ಟ ಇನ್ನು ಐದುವರೆ ಸಾವಿರ ಕೊಡಕ್ಕೆ ಆಗ್ಲಿಲ್ಲ ನನ್ನ ಮಿಕ್ಕಿರ ಐದುವರೆ ಸಾವಿರ ಇನ್ನೂ ಮೂರ್ನಾಲ್ಕ ದಿನಿಂದ ಹಂಗಬೇಕು ಇಲ್ಲ ಅಂದ್ರೆ ಯೂಟ್ಯೂಬ್ ವಿಡಿಯೋ ವೀಡಿಯೋ ನಾ ನೀವು ಯೂಟ್ಯೂಬಲ್ಲಿ ವಿಡಿಯೋ ಹಾಕೊತೀನಿ ಅಂತಂದ್ರೆ ಅಂದ್ರೆ ಆಕೊಳ್ಳ ಹೋಗಿ ಅಂತ ಅಂದ ನಾನವಾಗ ಅವನಿಗೆ ಬಾಯಿ ಬಂದಂಗೆ ಬೈಬಿಟ್ಟು ನಾನು ನಾನು ದುಡ್ಡನಿಗೆ ಭಿಕ್ಷೆ ಅಂತ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋದೆ ಸೊ ನೀವೆಲ್ಲ ಕೇಳಬಹುದು ಬ್ರೋ ಇದು ತುಂಬಾ ಹಳೆ ಮ್ಯಾಟರ್ ಆಯ್ತಲ್ಲ ನೀವು ಜನವರಿಯಲ್ಲೇ ವಿಡಿಯೋ ಹಾಕಬೇಕಾಯ್ತು ಮಾರ್ಚ್ ಅಲ್ಲಿ ಯಾಕೆ ವಿಡಿಯೋ ಹಾಕಿದ್ರಿ ಅಂತ ನೀವೆಲ್ಲ ಕೇಳಬಹುದು ಸೊ ನಾನು ಜನವರಿಯಲ್ಲಿ ಯಾಕೆ ವಿಡಿಯೋ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆಲ್ಲ ಫ್ರೆಂಡ್ಸ್ ಇರ್ತಾರೆ ಸೊ ಪ್ರತಿಯೊಬ್ಬರು ಫ್ರೀ ಫೈರ್ ಓವರ್ ಇರಲ್ಲ ಸ್ವಲ್ಪ ಜನ ಬಿಜಿಎಂ ಆಡೋರು ಇರ್ತಾರೆ ಸೊ ನಂಗೂ ಅದೇ ತರ ಒಬ್ಬ ಆಡೋ ಫ್ರೆಂಡ್ ಇದ್ದ ಅವನು ನನಗೆ ತುಂಬ ಕ್ಲೋಸ್ ಆಗಿದೆ ಅವನಿಗೆ ನಾನು ಪ್ರತಿಯೊಂದು ಶೇರ್ ಮಾಡ್ತಿದ್ದೆ ನಾನು ಐಡಿ ತೊಂಡಿದ್ದ ಕೂಡ ಶೇರ್ ಮಾಡಿದೆ ಐಡಿ ಸ್ಕ್ಯಾಮ್ ಆಗಿತ್ತು ಕೂಡ ಶೇರ್ ಮಾಡೋದು ಅವನಿಗೆ ನಾನು ಐಡಿ ಸ್ಕ್ಯಾಮ್ ಆಯ್ತು ಗುರು ಇನ್ನೊಂದು ವಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದಾಗ ಹೇಳ್ದ ಅಂತಾರೆ ನಮ್ಮ ಅಲ್ಲಿ ಕನ್ನಡ ಯೂಟ್ಯೂಬರ್ಸ್ ಯಾರು ಈ ತರ ಸ್ಕ್ಯಾಂ ಮಾಡಲ್ಲಪ್ಪ ಏನಪ್ಪ ನೀವು ಫ್ರೀ ಫೈರ್ ಕನ್ನಡ ಯೂಟ್ಯೂಬರ್ ಎಲ್ಲ ತರ ಸ್ಕಾಮ್ ಮಾಡ್ತಾರಂತ ಕೇಳಬಿಟ್ಟ ಯಾರೋ ಒಬ್ಬ ಯೂಟೂಬರ್ ಸ್ಕಾನ್ ಮಾಡಿದ್ರಿಂದ ಏನಪ್ಪ ನಿಮ್ ಫೈರ್ ಕನ್ನಡ ಯೂಟ್ಯೂಬರ್ಸ್ ಎಲ್ಲರೂ ಸ್ಕಾ ಮಾಡ್ತಾರ ಅಂತ ಕೇಳ್ದ ಸೊ ಅವನಿಗೆ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಿ ಈ ತರ ಯಾರೋ ಒಬ್ಬ ಮಾಡೋದ್ರಿಂದ ಪ್ರತಿಯೊಬ್ರು ಮೇಲೂ ಆತರ ಅನ್ಕೋಬಾಡಕರು ಪ್ರತಿಯೊಬ್ರು ಸ್ಕಾಮರ್ ಅಂತ ನಾನು ಹೇಳ್ದೆ ಇವಾಗ ನನ್ನ ಫ್ರೆಂಡ್ನೆ ಅಂದಾಗ ನಾನು ಅಕಸ್ಮಾತ್ ವೀಡಿಯೋ ಹಾಕ್ತಾ ಎಷ್ಟೊಂದ್ ಜನ ನಮ್ಮ ಫ್ರೀ ಫೈರ್ ಕನ್ನಡ ಯೂಟ್ಯೂಬರ್ಸ್ ಸಲ ಸ್ಕ್ಯಾಮರ್ ಅಂತಾರೆ ಅನ್ಬಿಟ್ಟು ನಾನು ಅವಾಗ ವಿಡಿಯೋ ಹಾಕ್ಲಿಲ್ಲ ನಂದ್ ಅವನಿಗೆ ಭಿಕ್ಷೆ ಅಂತ ಬಿಟ್ಬಿಟ್ಟು ಸುಮ್ನ ಇಂತ ಅಂತ ಒಬ್ಬ ಚೂತಾ ಸ್ಕ್ಯಾಮರ್ ಯೂಟ್ಯೂಬರ್ ಮಾಡೋದ್ರಿಂದ ಇಡೀ ಕಮ್ಯುನಿಟಿ ಹೆಸರು ಬರಬಾರ್ದು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಹಾಕ್ಲಿಲ್ಲ ನನ್ಗೆ ಗೊತ್ತಿತ್ತು ಗುರು ಇವ್ ಮತ್ತೆ ಸ್ಕ್ಯಾಮ್ ಮಾಡಕ್ ನಿಂತ್ಕೊಂತಾನೆ ಅಂತ ಇವನ ಬೇರೆ ಗ್ರೂಪ್ ಇಂದ ತಗಿದ್ರೆ ಮತ್ತೆ ಹೋಗ್ಬಿಟ್ಟು ಗ್ರೂಪ್ ಅಡ್ಮಿನ್ ಆಗಿದ್ದಾನೆ ಇವನು ಶಮ್ಮು ಇಬ್ರು ಸ್ಕ್ಯಾಮರ್ಸ್ ಅಂತ ಯಾರು ಇಂತ ಏನ್ ಎಲ್ಲ ಹೋಗ್ಬಿಟ್ಟು ಐಡಿ ಗಿಡಿ ಎಲ್ಲ ತೊಳಕೊಬಿಡಿ ಹುಷಾರಾಗಿರಿ ಓಕೆನಾ ಇವಾಗ ಸ್ವಲ್ಪ ಸೀರಿಯಸ್ ವಿಚಾರದ ಬಗ್ಗೆ ಮಾತಾಡೋಣ ಫ್ರೀ ಫೈರ್ ಅವಳ ಹಳೆ ಪ್ಲೇರ್ಸ್ಗೆಲ್ಲ ಗೊತ್ತಿರುತ್ತೆ ಅವಾಗ ಫ್ರೀ ಫೈರ್ ಐಡಿ ಸ್ಕ್ಯಾಮ್ ರಿಲೇಟೆಡ್ ಇಂದ ಚಿಕ್ಕ ಚಿಕ್ಕ ಊರೆಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರು ತುಂಬಾ ದೂರ ಹೋಗೋಣ ನಮ್ ಕೇರಳದಲ್ಲಿ ಒಬ್ಬ ಹದಿನಾಲ್ಕು ವರ್ಷದ ಹುಡುಗ ಸೂಸೈಡ್ ಮಾಡ್ಕೊಂಡು ಸತ್ ಅದೇ ತರ ಯಾರು ಕರ್ನಾಟಕದಲ್ಲಿ ಗೇಮಿಂಗ್ ಕಡೆಗಿನಿಂದ ಹೋಗಿದ್ರೆ ಎಷ್ಟು ದೊಡ್ಡ ನ್ಯೂಸ್ ಆಗ್ತಿತ್ತು ಹೇಳಿ ನಮ್ಮ ಇಡೀ ಗೇಮಿಂಗ್ ಕಮ್ಯುನಿಟಿಗೆ ತುಂಬಾ ತುಂಬಾ ಎಫೆಕ್ಟ್ ಆಗ್ತಿತ್ತು ನಮ್ಮ ಬರೇ ಫ್ರೀ ಫೈರ್ ಅಂತಲ್ಲ ಇಡೀ ಗೇಮಿಂಗ್ ಕಮ್ಯುಟಿಗೆ ತುಂಬಾ ತುಂಬಾ ಎಫೆಕ್ಟ್ ಆಗ್ತಿತ್ತು ಈ ಕಮ್ಯುನಿಟಿ ಹೆಸರು ಬರುತ್ತೆ ತುಂಬಾ ದೊಡ್ಡ ನ್ಯೂಸ್ ಆಗುತ್ತೆ ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಡೋಣ ಯಾರಾದ್ರೂ ಒಬ್ಬ ಚಿಕ್ಕ ಹುಡುಕು ಜೀವ ಹೋದ್ಮೇಲೆ ಜೀವ ವಾಪಸ್ ಬರುತ್ತಾ ಯಾವ್ದೇ ಇನ್ನೊಬ್ರು ಜೀವ ಜೊತೆ ಆಟ ಆಡಬಾರ್ದು ಇನ್ನೊಬ್ರು ಮನೆ ಒಡೆಯ ಕೆಲಸ ಮಾಡಬಾರದು ಸೊ ಅದೇ ತರ ಒಬ್ಬ ಚಿಕ್ಕ ಹುಡುಗ ಅವ್ರ ಮನೆಯಲ್ಲಿ ಕಳ್ತನ ಮಾಡ್ಕೊಂಡ್ ಬಂದು ಗೇಮಿಂಗ್ ಕಮ್ಯುಟಿ ಐ ಡಿ ತೊಂಡಿದ್ದ ದೇವರ ದಯದಿಂದ ಅವ್ರ ಅಪ್ಪ ಎಲ್ಲ ಹೇಳಿದ ನಾನು ಈ ತರ ದುಡ್ಡಲ್ಲಿ ಇವನತ್ರ ಐಡಿ ತೊಗೊಂಡಿದ್ದೀನಿ ಅಂತ ಅಂದಿದಕ್ಕೆ ಅವ್ರ ಅಪ್ಪ ಕಾಲ್ ಮಾಡಿ ಇವ್ ಹತ್ರ ಮಾತಾಡಿ ಈ ತರ ನಮ್ಮ ಹುಡುಗ ಕಳ್ತನ ಮಾಡಿದಾನ ಅಂದಿದ್ಕೆ ಅವನು ಅವ್ರ ಸಾಲ ಮಾಡಿ ದುಡ್ಡನ್ನ ವಾಪಸ್ ಕೊಟ್ಟನಂತೆ ಗೇಮಿಂಗ್ ಕಣಿಗೆ ಅಕಸ್ಮಾತ್ ಅದೇ ತರ ಯಾವ ಚಿಕ್ಕ ಕಳ್ತನ ಮಾಡ್ಕೊಂಡು ಬಂದ ಅನ್ಕೊಳ್ಳಿ ಅವ್ನದ್ ಹೆಂಗ್ ಹೇಳ್ತಾನೆ ಹೇಳಿ ಏ ನನ್ನ ಮನೇಲಿ ಕಳ್ತನ ಮಾಡಿದೀನಿ ಅಂತ ಅವ್ನು ಹೇಳಕ್ ಆಗ್ತಿರಲ್ಲ ಅವ್ರ ಮೇಲೆ ನಾಯ್ ಹೊಂದ ಹೊದಿಡ್ತಾರೆ ಏನೋ ದುಡ್ಡು ಕೊಡ್ತೀನಿ ಸ್ವಲ್ಪ ದಿನ ಇರಿ ಅಂತ ಅಂದ ತಕ್ಷಣ ಅವ್ರ ಮನೇಲಿ ನೋಡೋಣ ಏನೋ ಮಾಡ್ತಾನೇನೋ ಅಂತ ಯಾರೋ ಕೊಟ್ಟಿರ್ತಾನೆ ಇಸ್ಕೊಡ್ತಾರೆ ಅಂತ ಇರ್ತಾರೆ ಅನ್ಕೊಳ್ಳಿ ಅವಾಗ ಹುಡುಗ ಗೇಮಿಂಗ್ ಅಂತ ಬಂದ್ಬಿಟ್ಟು ನನ್ನ ಮನೇಲಿ ಕಳ್ತನ ಮಾಡಿದೀನಿ ನಂಗೆ ದುಡ್ಡು ವಾಪಸ್ ಬೇಕು ನನ್ನ ಐಡಿ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಕ್ ಆಗ್ತಿತ್ತು ಆ ಚಿಕ್ಕ ಹೆಂಗ್ ಹೇಳಿ ನನ್ನ ಮನೆಯಲ್ಲಿ ಕಳ್ತನ ಮಾಡಿದ್ದೆ ಅಂತ ಅನ್ಬಿಟ್ಟು ಸೊ ನಾರಲ್ ಆಗ ಬಂದ್ಬಿಟ್ಟು ನನಗೆ ದುಡ್ಡು ವಾಪಸ್ ಬೇಕು ನಾನು ಐಡಿ ವಾಪಸ್ ಕೊಡ್ತೀನಿ ನಾರ್ಮಲ್ ಆಗಿ ಕೇಳ್ತಿದ್ದ ಅವ್ರು ಗಮ್ ಅಂತಿದ್ದ ಅವಾಗಫ್ಕೋರ್ಸ್ ಆ ಚಿಕ್ಕ ಹುಡುಗ ಬೈಕ್ ಬಂದಂಗೆ ಬೈತಿದ್ದ ಸ್ವಲ್ಪ ಕೇಳೋ ತಂಗ ಕೇಳಿ ಅವ್ನು ಕೊಡಲಿಲ್ಲ ಅಂತಂದ ಬೈಕ್ ಬಂದಂಗ ಬೈತಿದ್ದ ಹುಡ್ಗ ಏನಾರು ಹೇಳ್ತಿದ್ದ ನಾನು ಕಳ್ತನ ಮಾಡಿದೀನಿ ಅಂತ ಯಾರು ಕೂಡ ಹೇಳಲ್ಲ ತಾನೆ ಸೊ ಅಕಸ್ಮಾತ್ ಅವನು ಬೈಕ್ ಬಂದಾಗ ಬೈದ್ ತಕ್ಷಣ ಇವ್ನು ಬ್ಲಾಕ್ ಹೋಗಿದ್ರೆ ಅವ್ನಿಗೆ ಮನೇಲಿ ಬೈತಾ ಇರ್ತಾರೆ ದುಡ್ಡಿಲ್ಲ ದೊಡ್ಡ ಅಮೌಂಟ್ ಅಂತ ಗೊತ್ತಾಗಿ ಆ ಹುಡುಗ ಸ್ವಲ್ಪ ಏನಾದ್ರು ರಾಂಗ್ ಡಿಸಿಷನ್ ತಗೊಂಡು ಸತ್ತೋಗಿದ್ರೆ ಇನ್ನು ಕಸ್ಮಾತ್ ಏನಾರು ಹುಡುಗ ರಾಂಗ್ ಡಿಸಿಷನ್ ತೊಂದು ಸೂಸೈಡ್ ಸೈಡ್ ಏನಾರು ಮಾಡ್ಕೊಂಡಿದ್ರೆ ನಮ್ಮ ಇಡೀ ಫ್ರೀ ಫೈರ್ ಕನ್ನಡ ಗೇಮಿಂಗ್ ಕಮ್ಯುಟಿಗೆ ತುಂಬ ಎಫೆಕ್ಟ್ ಆಗ್ತಿತ್ತು ಫ್ರೀ ಫೈರ್ ಅಂತ ಎಲ್ಲ ಗುರು ಎಲ್ಲ ಗೇಮಿಂಗ್ ಕಮ್ಯುಟಿಗೆ ತುಂಬ ಎಫೆಕ್ಟ್ ಆಗ್ತಿತ್ತು ಅದರಲ್ಲೂ ನಮ್ಮ ಫ್ರೀ ಫೈರ್ ಕಮ್ಯುಟಿಗೆ ಒಂದು ತುಂಬ ತುಂಬ ಎಫೆಕ್ಟ್ ಆಗ್ತಿತ್ತು ಸೊ ಯಾರೋ ಥರ ಚೂತ ಯೂಟ್ಯೂಬರ್ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಿತ್ತು ಹೇಳಿ ಬೇರೆ ಮನೆ ಒಡೆಯೋ ಕೆಲಸ ಗೇಮಿಂಗ್ ಕಡೆಗೆ ಒಬ್ಬನೇ ಗುರು ನಮ್ಮ ಇಡೀ ಕಮ್ಯುನಿಟಿಯಲ್ಲಿ ಮಾಡ್ತಿರೋದು ನಮ್ಮ ಯೂಟ್ಯೂಬರ್ಸಿಗೆ ತೊಂದರೆ ಆಗುತ್ತೆ ನಮ್ಮ ಗೇಮಿಂಗ್ ಕಮ್ಯುನಿಟಿಗೆ ತೊಂದರೆ ಆಗುತ್ತೆ ಪ್ರತಿಯೊಂದು ಬಿಟ್ಬಿಡೋಣ ಯಾವುದೋ ಒಬ್ಬ ಚಿಕ್ಕ ಹುಡುಗನ ಜೀವ ಒಂದು ಸತಿ ಜೀವ ಹೋದ್ಮೇಲೆ ವಾಪಸ್ ಬರುತ್ತೆ ದೇವ್ರ ದೈದಿಂದ ಅದು ಯಾವುದೋ ಚಿಕ್ಕ ಹುಡುಗ ಹೋಗ್ಬಿಟ್ಟು ಅವ್ರು ಅಪ್ಪಂಗೆ ಹೇಳಿದಾನೆ ಹಂಗಾಗಿ ನಮ್ಮ ಕನ್ನಡ ಇದೊಳ್ ಇಶ್ಯೂ ಬಂದಿಲ್ಲ ಸೊ ಅಯ್ಯೋ ಈ ತರ ಮುಂದೆ ಯಾವುದು ಬರಲ್ಲ ಅಂತ ಅನ್ಕೊಂತೀನಿ ತರ ಕಚ್ಚಡ ಯೂಟ್ಯೂಬರ್ಸ್ ನ ಯಾರು ಸ್ಕ್ಯಾಮರ್ ಗುರು ಈ ತರ ಯಾರೋ ಒಬ್ಬನ ಜೀವ್ ಜೊತೆ ಆಟ ಆಡೋಲ್ಲ ಕೊಲೆಗಾರ ಅಂತಾರೆ ಇವತ್ತು ಮಹಿಳೆಯರೇ ಅಕ್ಕ ತಂಗಿರೆ ಅಣ್ಣ ತಂದಿರೇ ಇಂತವರು ನಮ್ಮ ದುನಿಯಾದಲ್ಲಿ ಇರ್ತಾರೆ ಇಂಥವ್ರು ಚಪ್ಲಿ ಯಾರು ಹಾಕೋದ್ರಲ್ಲಿ ತಪ್ಪೇನಿಲ್ಲ ಬೇರೆಯವ್ರ ಮನೆ ಒಡಿಯ ಕೆಲಸ ನಮ್ ಗೇಮಿಂಗ್ ಕಂಡಿಗೆ ಬಿಟ್ಟು ಇಡೀ ನಮ್ಮ ಕಮ್ಯುನಿಟಿ ಯಾರು ಮಾಡ್ತಿಲ್ಲ ಹಾಗಾದ್ರೆ ಪ್ರತಿಯೊಂದು ಇಲ್ಲಿಗೆ ನಿಲ್ಲುತ್ತಾ ಸ್ಕ್ಯಾಮ್ ಮಾಡೋದೆಲ್ಲ ನಿಲ್ಸ್ಬಿಡ್ತಾರ ಗೇಮಿಂಗ್ ಕಣಿಗೆ ಒಬ್ನೇ ಎಲ್ಲ ಸ್ಕ್ಯಾಮ್ ಇನ್ನ ಎಷ್ಟೊಂದು ಜನ ಸ್ಕ್ಯಾಮ್ ಇದಾರೆ ನಾನ್ ಇವಾಗ ನಿಮ್ಗೆ ಹೇಳ್ಬೋದು ಐ ಡಿಗಳನ್ನ ಯಾರ ತನ ಹೋಗ್ತಾ ಹೋಗ್ಬೇಡಿ ಅಂತ ಬಟ್ ನೀವ್ ಯಾರು ಅದು ನನ್ನ ಮಾತನಾ ಕೇಳಲ್ಲ ಐ ಡಿಗಳನ್ನ ತೊಂದೇ ತೊಗೊಂತೀರ ಹಂಡ್ರೆಡ್ ಪರ್ಸೆಂಟ್ ಯಾರ ತನ ಐ ಡಿ ತೊಳಕೋಬೇಡಿ ಹಾಗೂ ಸ್ಮಾತ್ ಕೂಡ ನೀವು ಯಾವ್ದೇ ಐ ಡಿ ತೊಂದ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ಆತರ ಎಕ್ಸ್ಟ್ರಾ ಕೊಡ್ತೀವಿ ನಾವು ಅವರಿಗೆ ಕಮಿಷನ್ ಅಂತ ಯಾಕಪ್ಪ ಅಂತಾರೆ ಐ ಡಿ ಏನಾದ್ರು ಸ್ಕ್ಯಾಮ್ ಆಯ್ತು ಅಂದ್ರೆ ಅವ್ರು ನಮಗೆ ದುಡ್ಡು ಕೊಡ್ತಾರೆ ನಾವು ಎಕ್ಸ್ಟ್ರಾ ಕೊಡ್ತೀವಿ ಐ ಡಿ ಸೇಫ್ ಸೇಫ್ ಮಾಡ್ಕೊಡ್ತಾರೆ ಅನ್ಬಿಟ್ಟು ದುಡ್ಡು ಕೊಡ್ತೀವಿ ಸೊ ನಾವ್ ದುಡ್ಡು ಕೊಡೋದ್ರಿಂದ ಕಾಲ್ ಅಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ರೆಕಾರ್ಡ್ ಮಾಡ್ಕೊಳ್ಳಿ ಸೊ ನಾನು ಐ ಡಿ ತೊಗೊಂಡಿದ್ದೀನಿ ದುಡ್ಡು ಕೊಡ್ತಾನೆ ಅಂತ ಅನ್ಬಿಟ್ಟು ಅಕಸ್ಮಾತ್ ಅವ್ನ ಫೇಸ್ ಎಲ್ಲ ತೋರಿಸಬೇಕು ಅಕಸ್ಮಾತ್ ಅವ್ನ ಫೇಸ್ ತೋರಿಸ್ಬಿಟ್ಟು ಈ ತರ ವೀಡಿಯೋ ಕಾಲೆಲ್ಲ ಬಂದ್ಬಿಟ್ಟು ಪ್ರತಿಯೊಂದು ಪ್ರೂಫ್ ಕೊಟ್ಟು ಜೆನ್ಯೂನ್ ಆಗಿ ಅಂತಾನೆ ಅವ್ನು ಮೇ ಬಿ ಜೆನ್ಯೂನ್ ಡೀಲರ್ ಇರ್ಬೋದು ಬಟ್ ಹೇಳೋದೇನಂತಂದ್ರೆ ಯಾವ್ದು ಡೀಲರ್ಸ್ ಹತ್ರ ಎಲ್ಲ ಹೋಗ್ಬೇಡಿ ಇದೊಂದು ನೀವು ಒಂದು ಹಾಕ್ತರ ಹೇಳ್ಕೊಟ್ಟಿದೀನಿ ಬಟ್ ಪ್ಲೀಸ್ ಆಲ್ಮೋಸ್ಟ್ ಟ್ರೈ ಮಾಡಿ ಯಾವ್ದು ಡೀಲರ್ ಹತ್ರ ಹೋಗಿ ತೊಳ್ದೇ ಇರೋಕೆ ಸೊ ನೀವು ಹುಷಾರಾಗಿರಿ ಇಂತ ಹತ್ರ ಎಲ್ಲ ತೊಳಕೋಬೇಡಿ ನನ್ನ ಐಡಿಯಲ್ಲಿ ನಾನು ಒಂದು ಏಳ್ನೂರು ರೂಪಾಯಿ ಎಕ್ಸ್ಟ್ರಾ ಕಮಿಷನ್ ಬಟ್ ಆದರೂ ಇವನಿಗೆ ಎರಡು ತಿಂಗಳಾದ್ರೂ ಎಂಟುವರೆ ಸಾವಿರ ದುಡ್ನ ವಾಪಸ್ ಕೊಡಕ್ಕಾಗಲಿಲ್ಲ ಇಂತ ಚೂರಿಯಸ್ ಕ್ಯಾಮರ್ಸಿಂದ ತುಂಬ ಹುಷಾರಾಗಿರಿ ಓಕೆನಾ ಇನ್ಮೇಲೆ ಸ್ಕ್ಯಾಮ್ ಆಗಲ್ಲ ಅಂತ ಹುಷಾರಾಗಿರಿ ಯಾರ ತೊಳಕೋದು ಆಲ್ಮೋಸ್ಟ್ ಐ ಡಿಗಳನ್ನ ತೊಳಕೋಬೇಡಿ ತಗೊಂಡ್ರೆ ವೀಡಿಯೋ ಕಾಲ್ ಮಾಡಿ ಪ್ರತಿಯೊಂದು ಪ್ರೂಫ್ ತೊಳೆ ಅವ್ನು ಬಂದು ಫೇಸ್ ತೋರಿಸೋಕೆ ನಾನು ರೆಕಾರ್ಡ್ ಮಾಡ್ಕೊಂತೀನಿ ಅಂತ ಅನ್ಬಿಡ್ರಿ ಯಾಕಂದ್ರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಡ್ತೀರಾ ನಿಮ್ಗೆ ಅದು ಅಧಿಕಾರ ಇರುತ್ತೆ ಓಕೆನಾ ಸೊ ಆ ಡೀಲರ್ಗೆ ವಿಡಿಯೋ ಕಾಲಲ್ಲಿ ಬರೋಕೆ ಆ ಐಡಿ ತೊಳ್ತಿದ್ದೀನಿ ಅಂತ ಅನ್ಬಿಟ್ಟು ಪ್ರತಿಯೊಂದು ಪ್ರೂಫ್ ಗಿಫ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಪ್ರೂಫ್ ಇರುತ್ತೆ ಸೊ ಪ್ಲೀಸ್ ಆಲ್ಮೋಸ್ಟ್ ಟ್ರೈ ಮಾಡಿ ಯಾರ ನಾವು ಐ ಡಿ ತಗೊಂಡಿರೋಕೆ ಆಲ್ಮೋ ಹೊಸ ಐಡಿ ನೀವೇ ಕ್ರಿಯೇಟ್ ಮಾಡ್ಕೊಂಡು ಆಡಿ ಏನೋ ಆಗಲ್ಲ ಓಕೆನಾ ಪಿನ್ ಮೇಲೆ ಸ್ಕ್ಯಾಮ್ ಆಗಲ್ಲ ಅಂತ ಅನ್ಕೊಂತೀನಿ ಹುಷಾರಾಗಿರಿ ಮತ್ತೆ ಈ ವಿಡಿಯೋ ಏನ್ ಮಾಡ್ತಿರೋ ಗೊತ್ತಿಲ್ಲ ನಿಮ್ಮ ಪ್ರತಿಯೊಬ್ಬ ಗೆ ಶೇರ್ ಮಾಡಿ ಓಕೆನಾ ಲೈಕ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ತೀರೋ ಅವೆಲ್ಲ ಗೊತ್ತಿಲ್ಲ ಪ್ರತಿಯೊಬ್ಬ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆನಾ ಆ್ಯಂಡ್ ಇಷ್ಟ ಇಷ್ಟಿಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ